ನಮಸ್ಕಾರ, ಎ ಡಿಜಿಟಲ್ ವಾರ್ತೆಗೆ ಸ್ವಾಗತ. ವಾರ್ತೆಗಳ ವಿವರ. ಗುಬ್ಬಿ ತಾಲೂಕಿನ ಚಿಕ್ಕ ಕಡಿಕೇನಹಳ್ಳಿಯ ಸೇತುವೆ ಕೆಳಗೆ ಚಿರತೆ ಬಂದಿಯಾಗಿದ್ದು ಅರಣ್ಯಾಧಿಕಾರಿಗಳು ಸ್ಥಳಕ್ಕೆ ಆಗಮಿಸಿದ್ದಾರೆ. ಗುಬ್ಬಿ ತಾಲೂಕಿನಲ್ಲಿ ಚಿಕ್ಕ ಕಡಿಕೇನಹಳ್ಳಿಯಲ್ಲಿ ಚಿರತೆ ಪ್ರತ್ಯಕ್ಷವಾಗಿ ಜನರಲ್ಲಿ ಗಾಬರಿ ಮೂಡಿಸಿದ. ಭಾನುವಾರ ಬೆಳಿಗ್ಗೆ ಏಳಿನ ರಸ್ತೆಯಲ್ಲಿ ಇರುವ ಸೇತುವೆ ಮೇಲೆ ಚಿರತೆ ಅವಿತುಕೊಂಡಿದೆ. ಇದನ್ನ ಗಮನಿಸಿದ ಗ್ರಾಮಸ್ಥರು ಸೇತುವೆಯನ್ನ ಎರಡು ಕಡೆಯೂ ಮುಚ್ಚಿ ಅರಣ್ಯಾಧಿಕಾರಿಗಳಿಗೆ ವಿಷಯ ಮೂಡಿಸಿದ್ದಾರೆ. ಚಿರತೆ ನವಿಲನ್ನ ಹಿಡಿಯಲು ಓಡಾಡುತ್ತಿತ್ತು. ನಂತರ ಸೇತುವೆ ಕೆಳಗೆ ನುಗ್ಗಿದೆ. ಅರಣ್ಯ ಇಲಾಖೆ ಅಧಿಕಾರಿಗಳು ಸ್ಥಳಕ್ಕಾಗಮಿಸಿದ್ದು ಚಿರತೆ ಹಿಡಿಯಲು ಕಾರ್ಯಾಚರಣೆ ಆರಂಭಿಸಿದ್ದಾರೆ. ಅಲ್ಲದೆ ಹಾಸನದಿಂದ ಅರವಳಿಕೆ ತಜ್ಞರು ಆಗಮಿಸಿದ್ದಾರೆ. ಜೊತೆಗೆ ಬೋನಿಟ್ಟು ಚಿರತೆ ಹಿಡಿಯುವ ಕಾರ್ಯ ಆರಂಭಿಸಿದ್ದಾರೆ. ಚಿರತೆ ನೋಡಲು ಸುತ್ತಮುತ್ತಲ ಗ್ರಾಮಸ್ಥರು ಆಗಮಿಸಿದ್ದಾರೆ. ಆ ಭಾಗದಲ್ಲಿ ಆಗಾಗ ಚಿರತೆ ಕಾಣಿಸಿಕೊಳ್ತವ. ಅರಣ್ಯಾಧಿಕಾರಿಗಳು ಚಿರತೆ ನಿಯಂತ್ರಣಕ್ಕೆ ಕ್ರಮ ಕೈಗೊಳ್ಳಬೇಕು. ಜನರು ಚಿರತೆ ಭಯದಲ್ಲಿ ಬದುಕುವಂತಾಗಿದೆ ಎಂದು ಗ್ರಾಮಸ್ಥರು ತಿಳಿಸಿದ್ದಾರೆ. ದೇಶದ ಅಭಿವೃದ್ಧಿ ರಕ್ಷಣೆಗಾಗಿ ಬಿಜೆಪಿ ಗೆಲ್ಲಿಸಿ ಮೋದಿಯವರನ್ನ ಪ್ರಧಾನಿ ಮಾಡಿ ಎಂದು ತುಮಕೂರಿನಲ್ಲಿ ನಟಿ ಶ್ರುತಿ ತಿಳಿಸಿದ್ದಾರೆ. ರಾಜ್ಯದಲ್ಲಿ ಅತಂತ್ರ ಪರಿಸ್ಥಿತಿ ನಿರ್ಮಾಣವಾಗಿ ಕಾಂಗ್ರೆಸ್ ಜೆಡಿಎಸ್ ಪಕ್ಷಗಳ ಮೈತ್ರಿ ಸರ್ಕಾರ ರಚನೆಯಾಯಿತು. ಈ ಪಕ್ಷಗಳ ನಾಯಕರು ಕುರ್ಚಿ ಕಿತ್ತಾಟದಲ್ಲೇ ತೊಡಗಿದ್ದಾರೆ ಹೊರತು ಸರ್ಕಾರದಿಂದ ಯಾವುದೇ ಅಭಿವೃದ್ಧಿ ಕೆಲಸ ಆಗುತ್ತಿಲ್ಲ. ಕೇಂದ್ರದಲ್ಲಿ ಅತಂತ್ರ ಸ್ಥಿತಿಗೆ ಅವಕಾಶ ನೀಡದೆ ಮೋದಿಯವರು ಮತ್ತೆ ಪ್ರಧಾನಿಯಾಗಲು ಪೂರ್ಣ ಬಹುಮತ ಪಡೆಯಲು ಎಲ್ಲರೂ ಶ್ರಮಿಸಬೇಕು ಎಂದು ಚಿತ್ರನಟಿ ರಾಜ್ಯ ಬಿಜೆಪಿ ಮಹಿಳಾ ಮೋರ್ಚಾ ಪ್ರಧಾನ ಕಾರ್ಯದರ್ಶಿ ಶ್ರುತಿ ಹೇಳಿದರು. ತುಮಕೂರು ನಗರದಲ್ಲಿ ನಡೆದ ಮೇಬಿ ಚೌಕಿದಾರ್ ಕಾರ್ಯಕ್ರಮದಲ್ಲಿ ಮಾತನಾಡಿ, ದೇಶದ ರಕ್ಷಣೆ ಮಹಿಳೆಯರ ರಕ್ಷಣೆ ಬಿಜೆಪಿ ಸರ್ಕಾರದಿಂದ ಮಾತ್ರ ಸಾಧ್ಯ ಎಂದರು. ಮಹಿಳೆಯರಿಗೆ ರಕ್ಷಣೆ ಇಲ್ಲ ಎನ್ನುವ ಸ್ಥಿತಿಯಲ್ಲಿ ವಿದೇಶಾಂಗ ಸಚಿವರಾಗಿ ದೇಶದ ರಕ್ಷಣಾ ಸಚಿವರಾಗಿ ಮಹಿಳೆಯರು ನೇಮಕವಾಗಿರುವುದು ಅಪರೂಪ. ನಿರ್ಮಲಾ ಸೀತಾರಾಮ್ ಅವರನ್ನ ರಕ್ಷಣಾ ಸಚಿವರನ್ನಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ನೇಮಕ ಮಾಡಿರುವುದು ಅವರಿಗೆ ಮಹಿಳೆಯ ಶಕ್ತಿಯ ಬಗ್ಗೆ ಇರುವ ನಂಬಿಕೆ ಹಾಗೂ ಮಹಿಳೆಯರ ಬಗ್ಗೆ ಇರುವ ಗೌರವ ಕಾರಣ ಎಂದರು. ರಾಜ್ಯ ವಿಧಾನಸಭೆಯಲ್ಲಿ ಬಿಜೆಪಿ ಅಧಿಕ ಸ್ಥಾನ ಹೊಂದಿದ್ರೂ ಸರ್ಕಾರ ರಚನೆಗೆ ಅವಕಾಶ ನೀಡಿದೆ. ಕಾಂಗ್ರೆಸ್ ಜೆಡಿಎಸ್ ನಾಯಕರು ಅಧಿಕಾರದ ದುರಾಸೆಯಿಂದ ಮೈತ್ರಿ ಮಾಡಿಕೊಂಡು ಸರ್ಕಾರ ರಚನೆ ಮಾಡಿದ್ರು. ಸರ್ಕಾರದಲ್ಲಿ ಅಧಿಕಾರಕ್ಕಾಗಿ ಕಿತ್ತಾಡಿರುವುದು ಬಿಟ್ಟರೆ ಇನ್ಯಾವುದೇ ಅಭಿವೃದ್ಧಿ ಕೆಲಸಗಳು ನಡೆಯುತ್ತಿಲ್ಲ. ಮುಖ್ಯಮಂತ್ರಿ ಯಾದವ್ರು ತಮ್ಮ ಜವಾಬ್ದಾರಿ ಮರೆತು ಮಂಡ್ಯದಲ್ಲಿ ಮಗನ ಚುನಾವಣೆ ಪ್ರಚಾರದಲ್ಲಿ ತೊಡಗಿದ್ದಾರೆ. ಕಾಂಗ್ರೆಸ್ ಜೆಡಿಎಸ್ನವರಿಗೆ ರಾಜ್ಯದ ಹಿತಕ್ಕಿಂತ ಅಧಿಕಾರವೇ ಮುಖ್ಯವಾಗಿದೆ ಎಂದು ಶ್ರುತಿ ಟೀಕಿಸಿದ್ರು. ನರೇಂದ್ರ ಮೋದಿ ಅವರು ಇಷ್ಟು ದಿಟ್ಟ ನಿರ್ಧಾರಗಳನ್ನ ತಗೊಂಡು ಅಂದ್ರೆ ಅವ್ರನ್ನ ಸ್ವತಂತ್ರರಾಗಿ ನಾವು ಅವರ ತೀರ್ಮಾನಗಳಿಗೆ ನಾವು ಅವರ ಸ್ವತಂತ್ರರಾಗಿ ಬಹುಮತದಿಂದ ಆರಿಸ್ ತಂದಿದ್ವಿ. ಯಾರನ್ನು ಕೇಳಬೇಕಾಗಿಲ್ಲ, ಯಾರ ಹಂಗಲು ನರೇಂದ್ರ ಮೋದಿ ಅವರು ಇರಲಿಲ್ಲ. ಯಾವುದೇ ದಿಟ್ಟ ನಿರ್ಧಾರಗಳನ್ನ ತಗೊಂಡ್ರು ಎಷ್ಟೋ ಜನ ಹೇಳಿದ್ರು ನೋಟ್ ಬ್ಯಾನ್ ಇಂದ ತೊಂದರೆ ಆಯ್ತು ಅಂತ. ಬಹುಶಃ ನರೇಂದ್ರ ಮೋದಿ ಅವರು ಕೇವಲ ಪ್ರಚಾರಕ್ಕೋಸ್ಕರ ಮಾಡೋ ಹಾಗಿದ್ದಿದ್ರೆ ಇನ್ನೊಂದು ಶಾದಿ ಭಾಗ್ಯ ಇನ್ನೊಂದು ಅನ್ನ ಭಾಗ್ಯ ಕೊಟ್ಟಿರೋರು. ದೇಶಕ್ಕೆ ಒಳ್ಳೇದಾಗ್ಲಿ ಅದು ಒಂದು ಒಂದಿಷ್ಟು ದಿನ ಕಷ್ಟ ಆಗ್ಬೋದು. ಯಾವುದೇ ಒಂದು ಕಾಯಿಲೆಗೆ ಒಂದು ಚಿಕಿತ್ಸೆ ಅಂದ್ರೆ ಅದು ಸಿಹಿ ಆಗಿರೋದಿಲ್ಲ, ಕಹಿಯಾಗೇ ಇರುತ್ತೆ. ಆದ್ರೆ ಅದರ ನಂತರದ ಪರಿಣಾಮ ಒಂದು ಕಾಯಿಲೆ ವಾಸಿಯಾಗೋದೇ ಇರುತ್ತೆ. ಈ ದೇಶದಾದ್ಯಂತ ಒಂದು ಕೆಟ್ಟ ರೋಗವಾಗಿ ಈ ಭ್ರಷ್ಟಾಚಾರ ನಿಂತಿತ್ತು. ಆ ಭ್ರಷ್ಟಾಚಾರವನ್ನ ಹೋಗಲಾಡಿಸೋದಕ್ಕೆ ನರೇಂದ್ರ ಮೋದಿ ಅವರು ನೋಟ್ ಬ್ಯಾನ್ ಅನ್ನ ಮಾಡಿದ್ರು. ಅದರ ತದನಂತರ ಜನ ಅದನ್ನ ಮೆಚ್ಚಿಕೊಂಡ್ರು. ತುಮಕೂರು ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿ ಜಿಎಸ್ ಬಸವರಾಜು ಜಯ ಸಾಧಿಸಿದ್ದಾರೆ. ಈ ಜಿಲ್ಲೆಗೆ ಹೇಮಾವತಿ ನೀರು ನೀಡದೆ ತಡೆದಿದ್ದ ದೇವೇಗೌಡರಿಗೆ ಮತದಾರರು ತಕ್ಕಪಾಠ ಕಲಿಸಲಿದ್ದಾರೆ ಎಂದು ಹೇಳಿದರು. ಬಿಜೆಪಿ ನಗರ ಅಧ್ಯಕ್ಷ ಕೆಎನ್ ರಮೇಶ್, ಜಿಲ್ಲಾ ಮಹಿಳಾ ಮೋರ್ಚಾ ಅಧ್ಯಕ್ಷೆ ಸರೋಜಾಗೌಡ, ಮುಖಂಡರಾದ ಎಚ್ಎಂ ರಮೇಶ್, ಪ್ರೇಮಾ ಹೆಗ್ಡೆ ಇತರರು ಇದ್ದರು. ಕೆಐಎಡಿಬಿ ಅಧಿಕಾರಿಗಳ ತಪ್ಪಿನಿಂದ ತುಮಕೂರಿನಲ್ಲಿ ಹಿರಿಯ ವ್ಯಕ್ತಿಯೊಬ್ಬರು ನ್ಯಾಯಕ್ಕಾಗಿ ಅಲೆದಾಡುವಂತಾಗಿದೆ. ಕೆಐಎಡಿಬಿ ಅಧಿಕಾರಿಗಳು ಮಾಡಿರುವ ತಪ್ಪಿನಿಂದ ಹಿರಿಯ ಜೀವವೊಂದು ತಮ್ಮ ಜಮೀನು ಕಳೆದುಕೊಂಡು ನ್ಯಾಯಕ್ಕಾಗಿ ಅಲೆದಾಡುವ ಸ್ಥಿತಿ ನಿರ್ಮಾಣವಾಗಿದೆ. ಕಣ್ಣಿದ್ರೆ ತಮ್ಮ ಜಮೀನು ಬೇರೆಯವರ ಪಾಲಾಗುತ್ತಿರುವುದನ್ನು ನೋಡುವ ದೌರ್ಭಾಗ್ಯ ಆ ಹಿರಿಯ ಜೀವಿಯದು. ಹೌದು, ಎ ಜಯರಾಮು ಎಂಬುವವರು ಕೆಐಎಡಿಬಿ ಅಧಿಕಾರಿಗಳು ಮಾಡಿರುವ ಎಡಪಟ್ಟಿನಿಂದ ಕೋಟಿಗೆ ಬಾಳುವ ಜಮೀನು ಕಳೆದುಕೊಂಡಿರುವ ಸ್ಥಿತಿ ಹೊಂದಿದೆ. ಅಷ್ಟಿಗೂ ಅಲ್ಲಿ ಆಗಿದ್ದಾದರೂ ಏನು ಅಂದ್ರೆ ಅದು ದೊಡ್ಡ ಕಥೆ. ತುಮಕೂರಿನ ಅಂದ್ರಸ್ನಾಳಿಯ ಕೈಗಾರಿಕಾ ಪ್ರದೇಶ. ಎರಡನೇ ಹಂತದಲ್ಲಿ ಜಯರಾಮು ಅವರು ಜಮೀನು ಹೊಂದಿದ್ದು ಈ ಜಮೀನಿನ ಮೇಲೆ ಕೆಐಎಡಿಬಿ ಕಣ್ಣು ಬೀಳುತ್ತೆ. ಆ ಭೂಮಿ ಅಭಿವೃದ್ಧಿ ಮಾಡ್ತೇವೆ ಎಂದು ಹೇಳುವ ಅಧಿಕಾರಿಗಳು ಜಮೀನು ವಶಕ್ಕೆ ಪಡೆದಾರೆ. 16/7/2013 ನಡೆದ ಸಭೆಯ ತೀರ್ಮಾನದಂತೆ ಅಂತರಸ್ಥಳೀಯ ಸರ್ವೆ ನಂಬರ್ 35ರಲ್ಲಿ ಇರುವ 1 ಎಕರೆ 31 ಗುಂಟಿಗೆ ಜಯರಾಮು ಅವರಿಂದ ಅಭಿವೃದ್ಧಿ ಶುಲ್ಕ 3,36,000 ನಿಗದಿ ಮಾಡಿ ಮೊದಲಿಗೆ 2,42,822 ರೂಪಾಯಿ ಕಟ್ಟಿಸಿಕೊಂಡಿರ್ತಾರ. ನಂತರ ಅಭಿವೃದ್ಧಿ ಶುಲ್ಕ ಹೆಚ್ಚಾಗಿದೆ ಎಂದು ಮತ್ತಷ್ಟು ದುಡ್ಡು ಕೇಳ್ತಾರ. ಆ ಜಮೀನನ್ನ ಅಭಿವೃದ್ಧಿ ಮಾಡಲಾಗುತ್ತ, ಆದರೆ ಜಮೀನನ್ನ ಜಯರಾಮು ಅವರಿಗೆ ನೀಡುವ ಬದಲು ಬೇರೆ ಯಾರಿಗೂ ನೀಡಿರ್ತಾರ. ಜಯರಾಮು ಅವರಿಗೆ ಐಟೆನ್ಷನ್ ವೈರ್ ಕೆಳಗಡೆ ಜಾಗ ನೀಡ್ತಾರಾ.
ನಮಗೆ ಈ ಜಾಗ ಬೇಡ, ನಮ್ಮ ಜಾಗ ನಮಗೆ ಕೊಡಿ ಎಂದರೆ ಅಧಿಕಾರಿಗಳು ಸ್ಪಂದಿಸುತ್ತಿಲ್ಲ. ಈಗಾಗಲೇ ಬೇರೆಯವರಿಗೆ ಆ ಜಾಗ ಕೊಟ್ಟಿದ್ದಾರಾ? ಕೆಲವು ರೌಡಿಗಳು ಬಂದು ನಮಗೆ ಬೆದರಿಕೆ ಹಾಕುತ್ತಿದ್ದಾರಾ? ಜಾಗದ ದಂಟಿಗೆ ಬಂದರೆ ನಿಮ್ಮನ್ನ ಬಿಡಲ್ಲ ಎಂದು ಬೆದರಿಸುತ್ತಿದ್ದಾರೆ ಎಂದು ಜೈರಾಮು ಅಳಲನ್ನ ತೋಡಿಕೊಂಡಿದ್ದಾರ. ಅಧಿಕಾರಿಗಳು ಮಾಡಿರೋ ಇದಕ್ಕೆ ಅವರಿಗೆ 8.5 ಲಕ್ಷಕ್ಕೆ 2005 ಸುಮಾರು ನಿವೇಶನ ಖಾಲಿ ಇದ್ರು ಕೊಟ್ಟಿದ್ದಾರೆ. ಉದ್ದೇಶಪಟ್ಟೆ ಕೊಟ್ಟವ್ರೆ 68 ಲಕ್ಷಕ್ಕೆ ಕೊಡೋದನ್ನ 2013 ಪೊಸಿಷನ್ ಸರ್ಟಿಫಿಕೇಟ್ ಕೊಟ್ಟವ್ರೆ. ಆ ಎಕರೆಗೆ 60 ಲಕ್ಷ ಉಳಿದಿರೋದ್ರಾಗೆ ಅವರು ಕಾಂಪೌಂಡು ಅದು ಇದು ಮಾಡ್ಕೊಂಡು ಕುಂತಿದ್ದಾರೆ. ರೈತರುಗಳಿಗೆ ಲೋನ್ ತಗೋಣಕ್ಕೂ ಯಾವುದು ನಮಗೆ ಜಾಗ ಅದು ಇದು ಸರಿಯಾಗಿ ಇದು ಕೊಟ್ಟಿಲ್ಲ, ಸ್ಕೆಚ್ ಕೊಟ್ಟಿಲ್ಲ, ರಿಜಿಸ್ಟರ್ ಮಾಡಿಕೊಟ್ಟಿಲ್ಲ, ಹೈ ಟೆನ್ಷನ್ ನಡೆ ಕೊಟ್ಟವ್ರೆ. ಟ್ರಯಾಂಗಲ್ ಶೇಪ್ ಇದೆ ಜಾಗ ಇದು, ನಮ್ಮ ಸರ್ವೆ ನಂಬರ್ಗೆ ಆರ್ಡ್ರ್ ಆಗಿದೆ ಕೊಟ್ಟಿರೋದು, 2-3 ಸರ್ವೆ ನಂಬರ್ ಸೇರಿಸ್ಕೊಟ್ಟವ್ರೆ. ನಾವು ಹೆಂಗೆ ಮಾಡೋದು ಈ ಜಾಗನ? ಇನ್ನೊಬ್ಬ ಅಣ್ಣತಮ್ಮ ನಂದು ಅಂತ ಬರ್ತಾನೆ. ಹಿಂಗಾಗಿ ಭಾರಿ ಸಮಸ್ಯೆ ಆಗೈತೆ ಸರ್, ನಮಗೆ ಭಾರಿ ತೊಂದರೆ ಆಗೈತೆ. ಅಧಿಕಾರಿಗಳಿಗೆ ಒಂದ್ಸಲ ಸೂಚನೆ ಕೊಟ್ಟರು ಅವರೇನು ನಮಗೆ ಯಾವ ಥರ ಪ್ರಯತ್ನನೂ ಬಿಡಿಸ್ಕೊಡೋದು ಮಾಡ್ತಾ ಇಲ್ಲ. ಅವ್ರು ಹೇಳ್ತಾರೆ ಹೋಗಿ ಕಟ್ಕೋ ದಬಾಯಿಸಿ ದೌರ್ಜನ್ಯ ಮಾಡಿ ಅಂತ ಹೇಳಿರ್ತಾರೆ, ಅವ್ರು ಬಂದು ದೌರ್ಜನ್ಯ ಮಾಡ್ತಾರೆ. ನಮ್ಮ ಮೇಲೆ ಕ್ರಿಮಿನಲ್ ಕೇಸ್ ಬುಕ್ ಮಾಡಿ ಅವರು ಬಿಲ್ಡಿಂಗು ಎಲ್ಲ ಕಟ್ಕೊತಾವ್ರೆ. ಕ್ರಿಮಿನಲ್ ಕೇಸ್ ಬುಕ್ ಮಾಡಿರೋದ್ರಿಂದ ನಾವು ಹೋಗಿ ತಡೆಯೋಂಗಿಲ್ಲ, ಸುಮ್ಮನೆ ಇರೋಂಗಿಲ್ಲ. ಆ ರೀತಿ ಆಗ್ಬಿಟ್ಟಿದೆ ಸರ್. ಹೆಂಗೆ ಮಾಡೋದು ನಾವು ಜೀವನ? ಹಿಂಗಾದರೆ ಸಾಯ್ದ ಬತ್ತದ ಉಳ್ಕೊಂಡಿದ್ದೀವಿ, ಸಾಲ ಮಾಡಿದ್ದೀವಿ, ದುಡ್ಡು ಕಟ್ಟಿದ್ದೀವಿ, ಅವ್ರ ಜಾಗದವರು ದುಡ್ಡು ಕೊಡು ಇಲ್ಲ ಅಂದ್ರೆ ಜಾಗ ಕೊಡು ಅಂತಾರೆ. ಹೆಂಗೆ ಹಿಂಗಾದರೆ ಹೆಂಗೆ ಸರ್? ನಾವು ಭಾರಿ ಕಷ್ಟ. ಅಧಿಕಾರಿಗಳಿಗೆ ಒಂದು ಸ್ವಲ್ಪ ಹೇಳಿರೂ ಅವರಿಗೆ ಗಮನ ಈ ಕಡೆಗಿಲ್ಲ. ಜಾಗದ ಸಂಬಂಧ ಕೋರ್ಟ್ನಲ್ಲಿ ಕೇಸಿದ, ಆದರೂ ಅಧಿಕಾರಿಗಳು ತಮ್ಮ ಜಾಗವನ್ನ ಬೇರೆಯವರಿಗೆ ನೀಡಿ ನಮಗೆ ಅನ್ಯಾಯ ಮಾಡಿದ್ದಾರ, ನಮಗೆ ನ್ಯಾಯ ಬೇಕು ಎಂದು ಜೈರಾಮು ಒತ್ತಾಯಿಸಿದ್ದಾರ. ಜಾಗದ ಸಂಬಂಧ ಕೋರ್ಟ್ನಲ್ಲಿ ಕೇಸಿದ್ದರೂ ಆ ಜಾಗವನ್ನ ಬೇರೆಯವರಿಗೆ ನೀಡಿರುವುದು ಸರಿಯಲ್ಲ, ಅಲ್ಲದೆ ನನಗೆ ಬೆದರಿಕೆ ಹಾಕುತ್ತಿದ್ದು ಏನಾದರೂ ತೊಂದರೆಯಾದರೆ ಅದಕ್ಕೆ ಅಧಿಕಾರಿಗಳೇ ಹೊಣೆ, ನಮಗೆ ಸೇರಬೇಕಾದ ಜಾಗವನ್ನ ನಮಗೆ ಕೊಡಬೇಕು ಎಂದು ಜೈರಾಮು ಆಗ್ರಹಿಸಿದರು. ಗುಬ್ಬಿಯಲ್ಲಿ ಬೀದಿ ನಾಟಕದ ಮೂಲಕ ಮತದಾರರಿಗೆ ಮತದಾನದ ಬಗ್ಗೆ ಅರಿವು ಮೂಡಿಸಲಾಯಿತು. ಬೀದಿ ನಾಟಕದ ಮೂಲಕ ಮತದಾರರಿಗೆ ಮತದಾನದ ಬಗ್ಗೆ ಅರಿವು ಮೂಡಿಸಲಾಯಿತು. ಭಾರತ ಚುನಾವಣಾ ಆಯೋಗದ ವತಿಯಿಂದ ಆಯೋಜಿಸಿದ್ದ ಗುಬ್ಬಿ ತಾಲೂಕು ಕಚೇರಿ ಆವರಣದಲ್ಲಿ ಬೀದಿ ನಾಟಕಕ್ಕೆ ತಮಟೆ ಬಾರಿಸುವ ಮೂಲಕ ಚಾಲನೆ ನೀಡಿದ ಚುನಾವಣಾಧಿಕಾರಿ ಪ್ರೇಮ್ಕುಮಾರ್ ಮಾತನಾಡಿ, ಪ್ರತಿಯೊಬ್ಬ ಮತದಾರರು ತಮ್ಮ ಅಮೂಲ್ಯವಾದ ಮತವನ್ನು ನೀಡುವ ಮೂಲಕ ಉತ್ತಮ ಜನಪ್ರತಿನಿಧಿಯ ಆಯ್ಕೆ ಮಾಡುವ ಮೂಲಕ ದೇಶದ ಅಭಿವೃದ್ದಿಗೆ ಸಹಕಾರಿಯಾಗಲಿದೆ ಎಂದರು. ಕಲಾವಿದ ನವೀನ್ ಕುಮಾರ್ ಮಾತನಾಡಿ, ಅತಿ ಕಡಿಮೆ ಮತದಾನವಾಗುತ್ತಿರುವ ಮತಗಟ್ಟೆಗಳ ಮತಕ್ಷೇತ್ರದಲ್ಲಿ ಬೀದಿ ನಾಟಕದ ಮೂಲಕ ಜನರಲ್ಲಿ 100ಕ್ಕೆ 100ರಷ್ಟು ಮತದಾನ ಮಾಡುವಂತೆ ಜನರಿಗೆ ಅರಿವು ಮೂಡಿಸುತ್ತಿದ್ದೇವೆ. ಮತದಾರರು ಯಾವುದೇ ಹಣ ಆಮಿಷಕ್ಕೆ ಬಲಿಯಾಗದೆ ನಿಮ್ಮ ಮತವನ್ನು ನೀಡುವುದು ಒಳಿತು ಎಂದರು. ಕಾರ್ಯಕ್ರಮ ಮಾಡ್ತಾ ಬಂದಿದ್ವಿ, ನಮಗೆ 4 ತಾಲೂಕನ್ನ ಕೊಟ್ಟಿದ್ರು, ಚಿಕ್ಕನಾಗ್ನಹಳ್ಳಿ ತಾಲೂಕು, ಹಾಗೆ ಕುಣಿಗಲ್ ತಾಲೂಕು, ತುರುವೇಕೆರೆ ತಾಲೂಕು, ಇವತ್ತು ಕೊನೆಯದಾಗಿ ಗುಬ್ಬಿ ತಾಲೂಕು ನಮಗೆ ನೀಡಿದ್ರು. ಇವತ್ತು ಬೆಳಗ್ಗೆ ಬಸ್ ಸ್ಟ್ಯಾಂಡಲ್ಲಿ ಮಾಡಬೇಕಾಗಿತ್ತು, ಅಲ್ಲಿ ಜನ ಇಲ್ಲದ ಕಾರಣ ಇಲ್ಲಿ ತಾಲೂಕು ಆಫೀಸ್ ಮುಂಭಾಗ ಮಾಡಬೇಕು ಅಂತೇಳಿ ತಹಶೀಲ್ದಾರ್ ಮೇಡಮ್ ಅವರು ನಮ್ಗೆ ಹೇಳಿದ್ರು. ಅದಕ್ಕೋಸ್ಕರ ಇಲ್ಲಿ ಕಾರ್ಯಕ್ರಮವನ್ನು ಮಾಡಿದ್ವು. ಜೊತೆಗೆ ಈ ಜಿಲ್ಲಾದ್ಯಂತ 7 ತಂಡಗಳು ಕೂಡ ಇದೇ ಥರ ಕಾರ್ಯಕ್ರಮಗಳನ್ನ ಮಾಡ್ತಾ ಬರ್ತಾ ಇದೆ. ಈಗ ಮೊದಲನೇದಾಗಿ ನಮ್ಮ ತಂಡ ಇಲ್ಲಿ ಕಾರ್ಯಕ್ರಮವನ್ನು ಮಾಡಿದೆ. ಇದು ಕಾರ್ಯಕ್ರಮ ಮುಗಿದ ನಂತರ ನಾವು ಏನು ಕೊಂಡ್ಲಿ ಗ್ರಾಮ ಪಂಚಾಯತಿಯ ಅಲ್ಲೊಂದು ಕೊನೆ ಹಳ್ಳಿಯನ್ನು ಕಾರ್ಯಕ್ರಮ ಮಾಡಬೇಕು. ಜೊತೆಗೆ ಟೌನಲ್ಲಿ ಮತ್ತೊಂದು ಏರಿಯಾದಲ್ಲೂ ಕೂಡ ವೋಟಿಂಗ್ ಪರ್ಸೆಂಟೇಜ್ ಇರುವಂಥ ಏರಿಯಾದಲ್ಲಿ ನೋಡಿ ಈ ಕಾರ್ಯಕ್ರಮವನ್ನು ಮಾಡಬೇಕು. ಉದ್ದೇಶ ಇಷ್ಟೇ, ಎಲ್ಲಿ ವೋಟಿಂಗ್ ಪರ್ಸೆಂಟೇಜ್ ಕಡಿಮೆ ಆಗಿದೆಯೋ ಅಂಥ ಪ್ಲೇಸ್ಗಳಲ್ಲಿ ಮಾತ್ರ ಈ ಕಾರ್ಯಕ್ರಮವನ್ನು ಮಾಡಿಸ್ತಾ ಇರೋದು. ಎಲ್ಲರೂ ಕೂಡ ಕಡ್ಡಾಯವಾಗಿ ಬರುವಂಥ ಚುನಾವಣೆಯಲ್ಲಿ ಮತದಾನವನ್ನು ಮಾಡಿ ಎಲ್ಲ ನಮ್ಮ ಏನು ವೋಟಿಂಗ್ ಪರ್ಸೆಂಟೇಜನ್ನು ಜಾಸ್ತಿ ಮಾಡಬೇಕು ಅಂತೇಳಿ ಕಾರ್ಯಕ್ರಮವನ್ನು ಮಾಡಿಸ್ತಾ ಇರೋದು. ಎಲ್ಲ ನಾಗರಿಕರಿಗೂ ನಾವು ಹೇಳೋಕ್ಕೆ ಇಷ್ಟಪಡೋದು ಇಷ್ಟೇ, ಎಲ್ಲರೂ ಕೂಡ ಕಡ್ಡಾಯವಾಗಿ ಹೋಗಿ ಮತದಾನ ಮಾಡಿ ಯಾವುದೇ ಅಭ್ಯರ್ಥಿಗೆ ನಮಗೆ ವೋಟ್ ಹಾಕಿ ಇಷ್ಟ ಇಲ್ಲ ಅಂದರೂ ಪರವಾಗಿಲ್ಲ, ನೋಟ್ ಅನ್ನೋ ಬಟನ್ ಆದರೂ ಒತ್ತಿ ವೋಟ್ ಹಾಕಿದ್ರೆ ನಮ್ಮ ಮನಸ್ಸಿಗೂ ಸಮಾಧಾನ ಆಗಿರುತ್ತೆ, ನಾವು ವೋಟ್ ಹಾಕಿದ್ವಿ ಅಂತೇಳಿ ಗುರುತಿಸ್ಕೊಳ್ಬೋದು. ಈ ಸಂದರ್ಭದಲ್ಲಿ ತಹಸೀಲ್ದಾರ್ ಮಮತಾ ಹಾಗೂ ಕಲಾವಿದರು ಇದ್ದರು. ಅಷ್ಟೇ ಅಲ್ಲ, ನೀವ್ ಯಾರು ಅಡಿಗೆನ ಮಾಡಂಗಿಲ್ಲ, ಎಲ್ಲ ಊಟನ ಮನೆಗೆ ಪಾರ್ಸಲ್ ಕೊಡ್ತಾರೆ. ನೀವೇನು ಕೆಲಸನ ಮಾಡಂಗಿಲ್ಲ, ಊಟ ಮಾಡೋದು ಟಿವಿ ನೋಡೋದು ಮಂಕಣದು, ಊಟ ಮಾಡೋದು ಟಿವಿ ನೋಡೋದು ಮಂಕಣದು. ಖರ್ಚಿ ದುಡ್ಡು ಅದನ್ನು ಕೊಡ್ತಾರೆ, ಅದನ್ನು ಕೊಡ್ತಾರ. ಅಷ್ಟೇ ಅಲ್ಲ, ಇನ್ನೊಂದು ಯೋಜನೆ ತರ್ತಾ ಇದಾರೆ, ನಿಮ್ಮ ಊರಿಗೆ ನಂದಿನಿ ಹಾಲಿನ ವಾಹನ ಲೇಟ್ ಆಗಿ ಬಂದ್ರು ಬರಬಹುದು, ಆದ್ರೆ ಎಣ್ಣೆ ವಾಹನ ಮಾತ್ರ ಬೆಳಗಿಂದ 5 ಗಂಟೆಗೆ ನಿಮ್ಮ ಮನೆ ಬರಬಹುದು. ಇಷ್ಟೆಲ್ಲ ಯೋಜನೆಗಳು ತರ್ತಾರೆ, ನೀವೆಲ್ಲರೂ ಕೂಡ ನಮ್ಮ ಅಣ್ಣಗೆ ಶಕ್ತಿ ಓಟ್ ಹಾಕಿ ನೀವೇ ಗೆಲ್ಸ್ಬೇಕು ಅಂತ ಕೇಳ್ತಂತ ಅಣ್ಣ, ಇವ್ರ ಹತ್ರ ಸಾಕು, ಆ ಮಹಿಳಾ ಸಂಘದವ್ರಲ್ಲ ಅವ್ರ ಹತ್ರ ಪ್ರಕರಣ ಮಾಡಿ. ರಾಮದ್ರಂತರ ಸುದ್ದಿ ಮುಂದುವರಿಯತ್ತ.
ಕೈವಾರ ಆಸ್ಪತ್ರೆಯಲ್ಲಿ ಬಿಲ್ ವಿಚಾರದಲ್ಲಿ ವೈದ್ಯಾಧಿಕಾರಿ ಗುಮಾಸ್ತ ನಡುವೆ ಜಗಳ ಆಗಿದ್ದರಿಂದ ಆಸ್ಪತ್ರೆಗೆ ಬಂದಿದ್ದ ರೋಗಿಗಳು ಚಿಕಿತ್ಸೆಗೆ ಪರತಾಡಿದ್ರು. ಆಸ್ಪತ್ರೆಯಲ್ಲಿ ಸಂಬಂಧಪಟ್ಟ ಬಿಲ್ಗಳಿಗೆ ಸಹಿ ಹಾಕುವ ವಿಚಾರದಲ್ಲಿ ವೈದ್ಯಾಧಿಕಾರಿ ಹಾಗೂ ಪ್ರಥಮ ದರ್ಜೆ ಗುಮಾಸ್ತನ ನಡುವೆ ಗಲಾಟೆ ನಡೆದು ವೈದ್ಯಾಧಿಕಾರಿಗಳೇ ಆಸ್ಪತ್ರೆಯಿಂದ ಹೊರ ನಡೆದ ಕಾರಣ ಚಿಕಿತ್ಸೆಗಾಗಿ ಬಂದಿದ್ದ ಬಾಣಂತಿಯರು ಹಾಗೂ ರೋಗಿಗಳು ಪರದಾಡುವಂತಾಗಿ ಸಾರ್ವಜನಿಕರು ಪ್ರಥಮ ದರ್ಜೆ ಗುಮಾಸ್ತನನ್ನ ಹೆಗ್ಗಾಮುಖ ತರಾಟೆಗೆ ತೆಗೆದುಕೊಂಡ ಘಟನೆ ಕೈವಾರ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ನಡೆಯಿತು. ಚಿಂತಾಮಣಿ ತಾಲೂಕು ಕೈವಾರದ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಆಸ್ಪತ್ರೆಗೆ ಸಂಬಂಧಪಟ್ಟ ಬಿಲ್ಲುಗಳು ಸಹಿ ಹಾಕುವ ವಿಚಾರದಲ್ಲಿ ಪ್ರಥಮ ದರ್ಜೆ ಗುಮಾಸ್ತ ಶ್ರೀಧರ್ ಹಾಗೂ ಮಹಿಳಾ ವೈದ್ಯಾಧಿಕಾರಿ ಡಾ ದಿವ್ಯಾರವರ ನಡುವೆ ಬೆಳಗ್ಗೆ 11 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆಯವರೆಗೂ ಇಬ್ಬರ ನಡುವೆ ಪರಸ್ಪರ ಗಲಾಟೆ ನಡೆದು ವೈದ್ಯಾಧಿಕಾರಿ ಡಾ ದಿವ್ಯಾ ಗಲಾಟೆಯಿಂದ ಬೇಸತ್ತು ತನ್ನ ರೂಮ್ಗೆ ಬೀಗ ಜಡಿದು ಮನೆಗೆ ಹೊರಟು ಹೋಗಿದ್ದಾರೆ. ಇದರಿಂದ ಆಸ್ಪತ್ರೆಗೆ ಬಂದ ಬಾಣಂತಿಯರು ಹಾಗೂ ರೋಗಿಗಳು ಚಿಕಿತ್ಸೆಗಾಗಿ 2 ಗಂಟೆಗೂ ಹೆಚ್ಚು ಕಾಲ ಪರದಾಡುವಂತಾಯಿತು. ಇನ್ನು ಪ್ರತಿದಿನ ಆಸ್ಪತ್ರೆಯಲ್ಲಿ ಕೆಲಸ ನಿರ್ವಹಿಸಲು ಡಾ ದಿವ್ಯಾರವರಿಗೆ ಆಸ್ಪತ್ರೆಯ ಸಿಬ್ಬಂದಿ ತುಂಬಾ ತೊಂದರೆ ಕೊಡುತ್ತಿದ್ದು ಹಾಗೂ ಕೈವಾರದ ಆಸ್ಪತ್ರೆಯಲ್ಲಿ ಸಾರ್ವಜನಿಕರೊಂದಿಗೆ ಉತ್ತಮ ಒಡನಾಟವನ್ನಿಟ್ಟುಕೊಂಡಿರುವ ಡಾ ದಿವ್ಯಾರವರ ಆಸ್ಪತ್ರೆಯಿಂದ ಹೊರ ಹೋಗಲು ಪ್ರಥಮ ದರ್ಜೆ ಗುಮಾಸ್ತ ಶ್ರೀಧರ್ರವರೇ ಕಾರಣವೆಂದು ಆರೋಪಿಸಿ ಸಾರ್ವಜನಿಕರು ಶ್ರೀಧರ್ ಅವರನ್ನ ಕಚೇರಿಯಿಂದ ಆಚೆ ಕರೆದೆಂದು ಹಿಗ್ಗಾಮುಖ ತರಾಟೆಗೆ ತೆಗೆದುಕೊಂಡರು. ಬೆಳಗ್ಗೆ 10 ಗಂಟೆಗೆ ಬಂದು ಕ್ಯೂ ಅಲ್ಲಿ ಹೋದ್ರೆ ಲಾಸ್ಟ್ಗೆ ಇವರು ಗಲಾಟೆ ತೆಗೆದ್ರಲ್ಲಿ ಇವ್ರದ್ದು ಪಾರ್ಟ್ ಆಫ್ ವರ್ಕ್ ಏನಿದೆ ಅದಕ್ಕೆ ಹೇಳಿ ಫಸ್ಟ್ ನಿಮ್ದು ಪಾರ್ಟ್ ಆಫ್ ವರ್ಕ್ ಏನ್ರಿ ಅಲ್ಲಿ? ನಾನು ಬಿಲ್ ಮಾಡೋದು, ಬಿಲ್ ಸಿಗ್ನೇಚರ್. ಇವರು ಅಲ್ಲಿ ಬಂದು ಜಗಳ ಮಾಡೋ ಅವಶ್ಯಕತೆ ಏನಿದೆ? ಇವಾಗ ಅವ್ರು ಡಾಕ್ಟ್ರು, ಅವ್ರು ಡಾಕ್ಟರ್ ಕೆಲಸ ಡಾಕ್ಟರ್ ಮಾಡ್ತಿದ್ದಾರೆ, ಅವ್ರ ಕೆಲಸ ಮಾಡಕ್ ಬಿಡ್ಬೇಕಾ? ಇವ್ರು ಜಗಳ ಮಾಡ್ಬೇಕಾ? ಅಲ್ಲಿ ಏನು ಒಂದು ರೆಸ್ಪೆಕ್ಟಿವ್ ಆಗಿಂತ ಇದಿಲ್ಲ ಇವ್ರ ಹತ್ರ. ಕೇಳ್ತಾನೆ ಇದೀವಿ ಸರ್ ಸ್ವಲ್ಪ ಇದು ಇರ್ಲಿ ಅಂತ ಹೇಳ್ಬಿಟ್ಟು ಬಾಗಿಲು ತೆಗ್ದಾಕೊಂಡೆ ಹೆಂಗಂದ್ರೆ ಹಂಗೆ ಮಾತಾಡ್ತಿದ್ರು. ನಾನು ಹಾಕೋದಿಲ್ಲ ಅಂತ ಎಮ್ಮ ಡೈರೆಕ್ಟಾಗಿ ಹೇಳ್ತಾರೆ, ಚೆಕ್ಸ್ ನಾನು ಸೈಸ್ ಏನು ಹಾಕೋದಿಲ್ಲ ಅಂತ. ವೆರಿಫೈ ಆಗ್ಬೇಕು ಅಂತ ಹೇಳ್ತಿದ್ದಾರೆ. ಇವ್ರು ಎಲ್ಲದಕ್ಕೂ ಗಲಾಟೆ ಮಾಡ್ತಿದ್ದಾರೆ. ಅರ್ಧ ಗಂಟೆ ಆಫೀಸಲ್ಲಿ ಕುತ್ಕೊಂಡು ಆದ್ರೂ ಒಂದು ಪೇಷಂಟ್ನ ನಾನು ತೋರಿಸಿದೆ ಐಮನ್ ಕೈಯಲ್ಲಿ, ಮತ್ತೆ ಇವರು ಹಿಂದೆ ಬಂದಿದ್ದೆ, ಇನ್ನೊಬ್ಬ ಅಟೆಂಡರ್ ಕೈಯಲ್ಲಿ ಫೋನ್ ಕಳಿಸಿದ್ದೆ. ಅವ್ರು ಏನಂದ್ರೆ ಗೊತ್ತಿಲ್ಲ, ಅವ್ರು ಚೆಕ್ಔಟ್ ಮಾಡ್ಕೊಂಡು ಮನೆಗೆ ಹೋದ್ರು. ಇದಕ್ಕೆಲ್ಲ ಯಾರು ಕಾರಣ? ಯಾರೀ ಕಾರಣ? ಸ್ಟಾಫ್ ಅಂದ್ಮೇಲೆ ಇಲ್ಲಿ ಮೊದಲು ಪೇಷಂಟ್ಸ ಇವ್ರದ, ಮೊದಲು ಇವ್ರು ನೋಡ್ಬೇಕಾ ಪೇಷಂಟ್ ನೋಡ್ಬೇಕಾ? ಕೂಡಲೇ ಜಿಲ್ಲಾ ಆರೋಗ್ಯ ಅಧಿಕಾರಿಗಳ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳು ಪ್ರಥಮ ದರ್ಜೆ ಗುಮಾಸ್ತ ಶ್ರೀಧರ್ ವಿರುದ್ದ ಕ್ರಮ ಜರುಗಿಸುವಂತೆ ಸಾರ್ವಜನಿಕರು ಒತ್ತಾಯಿಸಿದ್ದಾರೆ. ವಿಜಯಪುರದಲ್ಲಿ ಮತದಾನ ಜಾಗೃತಿ ಅಭಿಯಾನವನ್ನು ಹಮ್ಮಿಕೊಳ್ಳಲಾಗಿತ್ತು. 18 ವರ್ಷಕ್ಕೆ ಮೇಲ್ಪಟ್ಟ ಎಲ್ಲ ಪ್ರಜೆಗಳು ಚುನಾವಣಾ ಸಂದರ್ಭದಲ್ಲಿ ಕಡ್ಡಾಯವಾಗಿ ಮತದಾನ ಮಾಡಬೇಕು ಎಂದು ಪುರಸಭಾ ಮುಖ್ಯಾಧಿಕಾರಿ ನಾಗರಾಜು ಹೇಳಿದರು. ವಿಜಯಪುರದಲ್ಲಿ ಪುರಸಭಾ ವತಿಯಿಂದ ಆಯೋಜಿಸಿದ್ದ ಮತದಾನ ಜಾಗೃತಿ ಅಭಿಯಾನ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು. ಗ್ರಾಮೀಣ ಪ್ರದೇಶಗಳಿಗಿಂತ ನಗರ ಪ್ರದೇಶದಲ್ಲಿ ಕಡಿಮೆ ಪ್ರಮಾಣದ ಮತದಾನವಾಗುತ್ತದೆ. ವಿದ್ಯಾವಂತರೇ ಹೆಚ್ಚಿರುವ ನಗರ ಪ್ರದೇಶದಲ್ಲಿ ಮತದಾರವನ್ನು ಕಡೆಗಣಿಸುತ್ತಿರುವುದು ಇತ್ತೀಚಿನ ದಿನಗಳಲ್ಲಿ ಸಾಮಾನ್ಯವಾಗುತ್ತಿದೆ. ಜನತೆ ಹೆಚ್ಚು ಹೆಚ್ಚು ವಿದ್ಯಾವಂತರಾದಂತೆ ಮತದಾನದ ಕಡೆ ನಿರ್ಲಕ್ಷ್ಯ ಧೋರಣೆ ತೋರುತ್ತಿದ್ದಾರೆ ಎಂದರು. ತಮ್ಮ ನಾಯಕರ ಭ್ರಷ್ಟಾಚಾರ ಆಳುವ ಜನರಲ್ಲೇ ನಡೆಯುತ್ತಿರುವ ಲೂಟಿ ಅನಾಚಾರವೇ ವಿಚಾರವಂತ ಪ್ರಜೆಗಳಲ್ಲಿ ಮತದಾನ ಚುನಾವಣಾ ಕುರಿತು ಆಸಕ್ತಿಯನ್ನು ಕುಂದಿಸಬಹುದು. ಆದರೆ ದೇಶವನ್ನು ಬದಲಾಯಿಸುವ ಶಕ್ತಿ ಪ್ರಜೆಗಳ ಕೈಯಲ್ಲಿದೆ. ಅರ್ಹ ಪ್ರತಿನಿಧಿಗಳನ್ನು ಚುನಾಯಿಸಿ ದೇಶದಲ್ಲಿ ನ್ಯಾಯಪರ ಸರ್ಕಾರವನ್ನು ಜಾರಿಗೆ ತರುವ ಜವಾಬ್ದಾರಿ ಪ್ರಜೆಗಳ ಮೇಲಿದೆ ಎಂಬುದನ್ನು ಯಾವ ಪ್ರಜೆಯೂ ಮರೆಯಬಾರದು ಎಂದರು. ಪುರಸಭಾ ಕಂದಾಯ ಅಧಿಕಾರಿ ಜಯಕಿರಣ್ ಮಾತನಾಡಿ, ಹಲವು ಆಮಿಷಗಳಿಂದ ಮತದಾರರನ್ನು ಸೆಳೆದು ಗೆದ್ದು ಬರುವ ಪ್ರಯತ್ನ ಅಭ್ಯರ್ಥಿಗಳಿಂದ ನಡೆಯುತ್ತದೆ. ಚುನಾವಣೆ ಹತ್ತಿರ ಬರುತ್ತಿರುವಾಗ ಆಶ್ವಾಸನೆಗಳು ಹೆಚ್ಚುತ್ತಾ ಹೋಗುತ್ತದೆ. ಚುನಾವಣಾ ಪ್ರಚಾರಕ್ಕಾಗಿ ನಾನಾ ಪಕ್ಷಗಳಿಂದ ಏನೇ ಕಾರ್ಯಕ್ರಮಗಳು ನಡೆದರೂ ಮತದಾರರ ನಿಲುವು ಮಾತ್ರ ನಿರ್ದಿಷ್ಟವಾಗಿರಬೇಕು. ಜಾತಿ ಧರ್ಮ ಮೀರದ ನಿಜವಾದ ಜನ ಸೇವಕನನ್ನೇ ಆಯ್ಕೆ ಮಾಡಿ ದೇಶದ ಅಭಿವೃದ್ದಿಗೆ ಜನರ ಒಳಿತಿಗೆ ಪರೋಕ್ಷವಾಗಿ ಮತದಾರರೇ ಕಾರಣರಾಗ್ತಾರೆ ಎಂಬುದು ಪ್ರತಿ ಮತದಾರರ ಗಮನದಲ್ಲಿರಬೇಕು ಎಂದರು. ಪುರಸಭಾ ಆರೋಗ್ಯಾಧಿಕಾರಿ ಪ್ರಭಾವತಿ ಮಾತನಾಡಿ, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಮತದಾನ ಎಂಬುದು ಒಂದು ಶಕ್ತಿ. ಮತದಾನ ನಮ್ಮ ಹಕ್ಕು. ಉತ್ತಮ ಅಭ್ಯರ್ಥಿಗಳಿಗೆ ಮತ ಹಾಕಿದರೆ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಉತ್ತಮ ಆಡಳಿತವನ್ನು ಎಲ್ಲರೂ ನಿರೀಕ್ಷಿಸಬಹುದು ಎಂದರು. ಈ ಸಂದರ್ಭದಲ್ಲಿ ಮತದಾನ ಜಾಗೃತಿ ಅಭಿಯಾನ ಕಾರ್ಯಕ್ರಮದಲ್ಲಿ ಪೌರ ಕಾರ್ಮಿಕರು ಪ್ರಮುಖ ಬೀದಿಗಳಲ್ಲಿ ಭಿತ್ತಿಪಾತ್ರಗಳು ಹಾಗೂ ನಮ್ಮ ಫಲಕಗಳನ್ನು ಹಿಡಿದು ಜಾಗೃತಿ ಮೂಡಿಸಿದರು. ಪುರಸಭಾಧಿಕಾರಿಗಳಾದ ಶಿವನಾಗೇಗೌಡ, ಮಂಜುನಾಥ್ ಗೋಪಾಲ್, ಲಕ್ಷ್ಮೀನಾರಾಯಣ್ ಲಿಂಗಣ್ಣ ಹಾಗೂ ಪಟ್ಟಣದ ಪ್ರಮುಖರಾದ ವಿಶ್ವನಾಥ್, ನಟರಾಜು, ಭಾಸ್ಕರ್, ಜಯಶಂಕರ್, ಮಂಜುನಾಥ್ ಮುರಳಿ ಇತರರು ಇದ್ದರು. ಕೋಲಾರ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಎಸ್ ಮುನಿಸ್ವಾಮಿ ರೌಡಿಶೀಟರಾದರೂ ಅದನ್ನು ಎದುರಿಸಲು ಬಿಜೆಪಿ ಸಿದ್ದವಿದೆ ಎಂದು ಮುಖಂಡ ಅರವಿಂದ ಲಿಂಬವಳ್ಳಿ ಹೇಳಿದ್ದಾರೆ. ರೌಡಿಶೀಟರ್ ಕ್ರಿಮಿನಲ್ ಪ್ರಕರಣದಲ್ಲಿ ಆರೋಪ ಹೊತ್ತವರನ್ನ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿಯನ್ನಾಗಿಸುವುದಕ್ಕೆ ಯಾವುದೇ ಮುಜುಗರವಿಲ್ಲ. ಒಂದು ವೇಳೆ ಮುಜುಗರವಾದರೂ ಅದನ್ನು ಎದುರಿಸಲು ಬಿಜೆಪಿ ಸಿದ್ದವಾಗಿದೆ ಎಂದು ಬಿಜೆಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಅರವಿಂದ ಲಿಂಬಾವಳಿ ಹೇಳಿದರು.
ಕೋಲಾರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕೋಲಾರ ಲೋಕಸಭಾ ಚುನಾವಣೆ ಬಿಜೆಪಿ ಅಭ್ಯರ್ಥಿ ಎಸ್ ಮುನಿಸ್ವಾಮಿ ವಿರುದ್ದ ರೌಡಿಶೀಟರ್ ಆರೋಪ ಇರುವ ಕುರಿತು ಮತ್ತು ಇನ್ನಿತರ ಠಾಣೆಗಳಲ್ಲಿ ಪೊಲೀಸ್ ದೂರು ದಾಖಲಾಗಿರುವ ವಿಚಾರದಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಚರ್ಚೆಯಾಗುತ್ತಿರುವ ಕುರಿತು ಪ್ರತಿಕ್ರಿಯಿಸಿದ ಅವರು, ಇವೆಲ್ಲವೂ ತಮ್ಮ ಗಮನಕ್ಕೂ ಬಂದಿದ. ಎಸ್ ಮುನಿಸ್ವಾಮಿ ದಲಿತ ಕುಟುಂಬದಿಂದ ಮೇಲೆ ಬಂದವರು, ಅನೇಕ ಹೋರಾಟಗಳನ್ನು ಮಾಡಿದ್ದಾರೆ. ನಾನಿ ಅವರನ್ನ ಬಿಜೆಪಿ ಪಕ್ಷಕ್ಕೆ ಸೇರ್ಪಡೆ ಮಾಡಿಕೊಂಡು ನಂತರ ಪಕ್ಷಕ್ಕಾಗಿ ದುಡಿದಿದ್ದರಿಂದಲೇ ಬಿಬಿಎಂಪಿ ಸದಸ್ಯರಾಗಿದ್ದಾರೆ. ಇದೀಗ ಅವರಿಗೆ ಕೋಲಾರ ಲೋಕಸಭಾ ಕ್ಷೇತ್ರದ ಟಿಕೆಟ್ ನೀಡಲಾಗಿದೆ ಎಂದರು. ಎಸ್ ಮುನಿಸ್ವಾಮಿ ಮೇಲೆ ಮಾಲೂರು ಬೆಂಗಳೂರಿನ ಕಾಡುಗೋಡಿ ಪೊಲೀಸ್ ಠಾಣೆಯಲ್ಲಿ ರೌಡಿಶೀಟರ್ ಆಗಿದ್ದಾರೆಂಬ ಬಗ್ಗೆ ಅರಿತುಕೊಳ್ಳಬೇಕು. ಕಾಡುಗೋಡಿ ಸಮೀಪ ರಸ್ತೆ ಅಗಲೀಕರಣ ಮಾಡಲು ಹೋದಾಗ ಅವರ ಮೇಲೆ ಸುಳ್ಳು ದೂರು ದಾಖಲಾಗಿದೆ. ಇದನ್ನ ಆಡಳಿತ ಪಕ್ಷವು ಬಂಡವಾಳ ಮಾಡಿಕೊಂಡು ರೌಡಿಶೀಟರ್ ಮಾಡಿದೆ. ಆಡಳಿತ ಪಕ್ಷದ ವಿರುದ್ದ ಅನೇಕ ಹೋರಾಟಗಳನ್ನು ಮಾಡಿರುವುದರಿಂದ ಅವರ ಮೇಲೆ ಈ ರೀತಿಯ ಆರೋಪಗಳು ಕೇಳಿಬರುತ್ತಿವೆ. ಇದರಿಂದ ಪಕ್ಷಕ್ಕೆ ಯಾವುದೇ ರೀತಿಯ ಮುಜುಗರವಾಗಿಲ್ಲ. ಮುಜುಗರವಾದರೂ ಅದನ್ನು ಎದುರಿಸಲು ಪಕ್ಷ ಸಿದ್ದವಾಗಿದೆ ಎಂದು ತಿಳಿಸಿದರು. ರೌಡಿಶೀಟರ್ ಹಿನ್ನೆಲೆಯ ಅಭ್ಯರ್ಥಿಯಲ್ಲದೆ ಉತ್ತಮ ಅಭ್ಯರ್ಥಿ ಬಿಜೆಪಿಗೆ ಸಿಗಲಿಲ್ಲವೇ ಎಂಬ ಪ್ರಶ್ನೆಗೆ ಉತ್ತರಿಸಿದ ಅವರು, ಬಿಜೆಪಿ ಚುನಾವಣಾ ಅಭ್ಯರ್ಥಿ ಆಯ್ಕೆ ಸಮಿತಿಯ ತೀರ್ಮಾನಕ್ಕೆ ತಾವೆಲ್ಲರೂ ಬದ್ಧವಾಗಿದ್ದೇವೆ. ಮೋದಿ ಅಲೆಯಲ್ಲಿ ಬಿಜೆಪಿ ಗೆಲ್ಲಿಸಿಕೊಳ್ಳಲು ಶ್ರಮಿಸುತ್ತೇವೆ ಎಂದರು. ಕೆಎಚ್ ಮುನಿಯಪ್ಪರಿಗೆ ಎಂಟನೇ ಗೆಲುವು ದಕ್ಕಿಸಿಕೊಡಲು ಎಸ್ ಮುನಿಸ್ವಾಮಿರವರನ್ನ ಅಭ್ಯರ್ಥಿಯನ್ನಾಗಿಸಲಾಗಿದೆ ಎಂಬ ಆರೋಪವನ್ನು ತಳ್ಳಿಹಾಕಿದ ಅವರು, ಇಂತಹ ಅಪಪ್ರಚಾರವನ್ನ ಮಾಡಿಸುವಲ್ಲಿ ಕೆಎಚ್ ಮುನಿಯಪ್ಪರವರು ಎತ್ತಿದ ಕೈ ಎಂದು ಟೀಕಿಸಿದರು. ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಬಿಜೆಪಿಯಲ್ಲಿ ಅಯೋಗ್ಯರಿಗೆ ಟಿಕೆಟ್ ನೀಡಿದ್ದೆ ಎಂದು ಹೇಳಿಕೆಗೆ ಪ್ರತಿಕ್ರಿಯಿಸಲು ನಿರಾಕರಿಸಿದ ಅವರು, ಈ ಬಗ್ಗೆ ಅವರನ್ನೇ ಕೇಳಬೇಕು, ಬಿಜೆಪಿಯಲ್ಲಿ ಯಾರು ಅಯೋಗ್ಯರು ಎಂಬುದನ್ನ ಅವರೇ ಹೇಳಲಿ ಎಂದರು. ಎಸ್ ಮುನಿಸ್ವಾಮಿ ವಿರುದ್ಧ ಪೋಸ್ಟ್ಗಳನ್ನು ಬಿಜೆಪಿ ಪಕ್ಷದ ಮುಖಂಡರುಗಳು ಸಾಮಾಜಿಕ ಜಾಲತಾಣದಲ್ಲಿ ಹಾಕಿ ಅಭ್ಯರ್ಥಿ ಬಗ್ಗೆ ಅಪಪ್ರಚಾರ ಮಾಡುತ್ತಿರುವ ಬಗ್ಗೆ ಪತ್ರಕರ್ತರ ಪ್ರಶ್ನೆಗೆ, ಇದು ನನ್ನ ಗಮನಕ್ಕೆ ಬಂದಿಲ್ಲ, ಅಂತಹವರ ವಿರುದ್ಧ ಕ್ರಮ ಜರುಗಿಸುವುದಾಗಿ ಎಚ್ಚರಿಸಿದರು. ಎಸ್ ಮುನಿಸ್ವಾಮಿ ಬಿಜೆಪಿ ಕ್ಯಾಂಡಿಡೇಟ್. ಎಸ್ ಮುನಿಸ್ವಾಮಿ ಕೋಲಾರ ಜಿಲ್ಲೆಯ ಅತೃಪ್ತ ಕಾಂಗ್ರೆಸ್ ಜೆಡಿಎಸ್ ಮುಖಂಡರ ಕ್ಯಾಂಡಿಡೇಟ್ ಅಲ್ಲ, ಬಿಜೆಪಿ ಪಕ್ಷ ಆಯ್ಕೆ ಮಾಡಿರುವ ಕ್ಯಾಂಡಿಡೇಟ್. ಅತೃಪ್ತರು ಪರೋಕ್ಷವಾಗಿ ಬೆಂಬಲ ಕೊಡುವುದಾದರೆ ಬೇಡ ಅನ್ನೋದಿಲ್ಲ ಅಂತ ಹೇಳುವ ಮೂಲಕ ಪರೋಕ್ಷವಾಗಿ ಅವರ ಬೆಂಬಲವಿದೆ ಅನ್ನೋದನ್ನ ಒಪ್ಪಿಕೊಂಡರು. ಸುದ್ದಿಗೋಷ್ಠಿಯಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷ ಬಿಪಿ ಮುನಿವೆಂಕಟಪ್ಪ, ಮಾಜಿ ಶಾಸಕರಾದ ವೈ ಸಂಪಂಗಿ, ಕೃಷ್ಣಯ್ಯ ಶೆಟ್ಟಿ, ಎಸ್ಪಿ ಮುನಿವೆಂಕಟಪ್ಪ, ಓಂಶಕ್ತಿ ಚಲಪತಿ ಮುಂತಾದವರು ಇದ್ದರು. ಇಲ್ಲಿಗೆ ಈ ಡಿಜಿಟಲ್ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಹೆಚ್ಚಿನ ಮಾಹಿತಿಗಾಗಿ ವೀಕ್ಷಿಸಿ ಈ ಡಿಜಿಟಲ್.